ಅನ್ನದಾತ. ಅನ್ನದಾತ ಅಂದರೆ ನಮಗೆ ಹಸಿವಾದಾಗ ಅನ್ನ ನೀಡುವ ನಮ್ಮ ದೇಶದ ಬೆನ್ನೆಲುಬು ರೈತ. ಹಸಿವಿಗಾಗಿ ಅನ್ನಕ್ಕಾಗಿ ಎಷ್ಟೋ ಜನ ಪರದಾಡುತ್ತಿದ್ದಾರೆ. ಅಂತಹ ಆಹಾರವನ್ನ ಕೆಲವರು ವ್ಯರ್ಥ ಮಾಡುತ್ತಿದ್ದಾರೆ. ಅಕ್ಕಿ ಆಗಬೇಕಾದ್ರೆ ರೈತ ಎಷ್ಟೋ ಕಷ್ಟಪಡುತ್ತಾನೆ, ಎಷ್ಟೋ ಶ್ರಮ ಪಡುತ್ತಾನೆ. ಆ ಕಷ್ಟ ರೈತನಿಗೆ ಮಾತ್ರ ಗೊತ್ತು. ಕೆಲಸಕ್ಕೆ ಸರಿ ಜನ ಸಿಗಲ್ಲ, ಸಿಕ್ಕಿದ್ರು ಅವರು ಹೇಳಿದಷ್ಟು ವೇತನ ಕೊಡಬೇಕು. ಅದರಲ್ಲಿ ಆದ ಬೆಳೆ ಅದಕ್ಕೆ ಮಾಡಿದ ಖರ್ಚಿನಷ್ಟು ಆಗುವುದಿಲ್ಲ. ಅಕ್ಕಿ ಆಗಬೇಕಾದ್ರೆ ರೈತ 5-6 ತಿಂಗಳು ಸತತ ಕಷ್ಟಪಡುತ್ತಾನೆ. ಇದರಿಂದ ನಷ್ಟವೇ ಹೊರತು ಲಾಭ ಇಲ್ಲ. ನಮ್ಮಲ್ಲಿ ಹಣ, ಆಸ್ತಿ, ಸಿರಿ ಸಂಪತ್ತು ಎಷ್ಟು ಇದ್ದರೂ ಹಸಿವಾದಾಗ ನಮಗೆ ಬೇಕು ಅನ್ನವೇ. ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ ಎಂಬ ನಂಬಿಕೆ ಇದೆ. ಈಗಿನ ಯುವ ಜನಾಂಗ ಕೃಷಿ ಕಡೆ ಗಮನ ಹರಿಸದೆ ಬೇರೆ ಕೆಲಸಕ್ಕೆ ತೆರಳುತ್ತಾರೆ. ಎಲ್ಲರೂ ವ್ಯವಸಾಯ ಕೃಷಿ ಬೇಡವೇ ಬೇಡ ಅಂತಾರೆ. ಯಾರು ಕೃಷಿ ವ್ಯವಸಾಯ ಮಾಡದಿದ್ದರೆ ನಮಗೆ ತಿನ್ನಲು ಆಹಾರವೇ ಇಲ್ಲದಂತಹ ಕಾಲ ಖಂಡಿತ ಬರುತ್ತದೆ. ಆಗ ನಾವು ನರರಾಕ್ಷಸರು ಆಗುವುದು ಖಂಡಿತ. ಈಗಿನ ಯುವಕರಿಗೆ ಕಷ್ಟಪಟ್ಟು ದುಡಿಯಲು ಮನಸ್ಸಿಲ್ಲ. ಅದಕ್ಕೆ ಜಾಸ್ತಿ ವಿದ್ಯಾಭ್ಯಾಸ ಮಾಡಿ ದೂರದ ಊರಿಗೆ ಕೆಲಸಕ್ಕೆ ಹೋಗುತ್ತಾರೆ. ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ರೈತರ ಸಂಖ್ಯೆ 90 ಲಕ್ಷ ಇಳಿಮುಖವಾಗಿದೆ. ರೈತನಿಗೆ ಸರಿಯಾದ ಗೌರವವಿಲ್ಲ, ಕೆಲಸಕ್ಕೆ ಸರಿಯಾಗಿ ಜನ ಸಿಗುವುದಿಲ್ಲ, ತಾವು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಇಲ್ಲ. ಇದಕ್ಕಾಗಿ ವ್ಯವಸಾಯ ಕೃಷಿ ಬೇಡವೇ ಬೇಡ ಅಂತಾರೆ ನಮ್ಮ ರೈತರು. ಇದಕ್ಕೆ ನಾವು ಎಡೆ ಮಾಡದೆ ಎಲ್ಲರೂ ಕೃಷಿ ವ್ಯವಸಾಯ ಕಡೆ ಒಲವು ತೋರಿಸಬೇಕು, ರೈತನೊಂದಿಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು, ಅನ್ನದಾತನಿಗೆ ಗೌರವಿಸಬೇಕು, ಯುವ ಜನಾಂಗ ಕೆಲಸಕ್ಕೆ ಆಸಕ್ತಿಯಿಂದ ಮುಂದೆ ಬರಬೇಕು. ಆಹಾರವನ್ನು ವ್ಯರ್ಥ ಮಾಡಬಾರದು. ವ್ಯವಸಾಯದಲ್ಲಿ ಎಷ್ಟೆಲ್ಲ ಕೆಲಸವಿದೆ, ಎಷ್ಟೊಂದು ಕಷ್ಟವಿದೆ ಎಂಬುದನ್ನು ತೋರಿಸುವುದೇ ಈ ಅನ್ನದಾತ ಸಾಕ್ಷ್ಯ ಚಿತ್ರದ ಉದ್ದೇಶವಾಗಿದೆ. ಇದು ಖಾಲಿ ಇರುವ ಗದ್ದೆ ಬಿಸಿಲಿಗೆ ಒಣಗಿರುತ್ತದೆ. ಜೂನ್ನಲ್ಲಿ ಮುಂಗಾರು ಮಳೆ ಪ್ರಾರಂಭ ಆದ ನಂತರ ಮಳೆರಾಯ ತನ್ನ ಬತ್ತಳಿಕೆಯಿಂದ ನೀರನ್ನ ಭೂಮಿಗೆ ಸಿಂಪಡಿಸಿದಾಗ ಬಾಗಿ ಬಾಡಿ ಹೋದ ಹೆಚ್ಚಿನ ಕೃಷಿ ವೈವಿಧ್ಯಗಳು ನಿಮಿರಿಕೊಳ್ಳುತ್ತದೆ. ಎಣೆಲು ಬೇಸಾಯದ ಪದ್ಧತಿ ಪ್ರಾರಂಭವಾಗುತ್ತದೆ. ಹಟ್ಟಿಗೊಬ್ಬರವನ್ನ ಗದ್ದೆಗೆ ಹಾಕಿ ಈ ರೀತಿ ಚೆಲ್ಲುತ್ತಾರೆ. ಹಟ್ಟಿಗೊಬ್ಬರ ಹಾಕಿದ್ರೆ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿಯಾಗುತ್ತದೆ. ಬೆಳಿಗ್ಗೆ ಬೇಗನೆ ಗದ್ದೆಯಲ್ಲಿ ಕೆಲಸ ಪ್ರಾರಂಭಿಸುತ್ತಾರೆ. ಎತ್ತು ಅಥವಾ ಕೋಣಗಳಿಂದ ಗದ್ದೆಯನ್ನ ಉಳಲಾಗುತ್ತದೆ. ಗೊಬ್ಬರ ಇದರೊಟ್ಟಿಗೆ ತಿರುವಿ ಹಾಕಲಾಗುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಬದುಕೆತ್ತುವುದಕ್ಕೆ ಪ್ರಾರಂಭಿಸುತ್ತಾರೆ. ಬದುಕೆತ್ತಿದ್ರೆ ಬದುವಿನ ಬದಿಯಲ್ಲಿ ನೀರು ನಿಲ್ಲಿಕ್ಕೆ
ಮತ್ತು ತೆನೆ ಬರಲಿಕ್ಕೆ ಪ್ರಯೋಜನವಾಗುತ್ತದೆ. ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಬ್ಬದ ಸಾಧನವು. ಖಾಲಿ ಗದ್ದೆ ಉಳುಮೆಯಾದ ನಂತರ ಸರಿ ನೀರು ಹಾಕಿ ನೀರಿಗೆ ಗದ್ದೆ ಉಳುತ್ತಾರೆ. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರೈತನ ಈ ಕೆಲಸಕ್ಕೆ ನೇಗಿಲೆ ಯಂತ್ರವಾಗಿದೆ. ಈಗ ಹೆಚ್ಚಿನ ಕಡೆ ಯಾಂತ್ರೀಕರಣದಿಂದಾಗಿ ಮತ್ತು ಎತ್ತು ಕೋಣಗಳನ್ನು ಸಾಕಲಿಕ್ಕೆ ಕಷ್ಟವಾಗುವುದರಿಂದ ಟಿಲ್ಲರ್ ಟ್ರ್ಯಾಕ್ಟರ್ಗಳಲ್ಲಿಯೇ ಗದ್ದೆ ಉಳುಮೆ ಮಾಡುತ್ತಾರೆ. ಟಿಲ್ಲರ್ನಲ್ಲಿ ಈ ರೀತಿ ಗದ್ದೆ ಉಳುತ್ತಾರೆ. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಗದ್ದೆಯನ್ನು ಸರಿಯಾಗಿ ಉಳುಮೆ ಮಾಡಿ ಹದವಾದ ನಂತರ ಗದ್ದೆಯನ್ನು ಸಮತಟ್ಟಾಗಿ ಇರಲು ಈ ರೀತಿ ಹಲಗೆ ಹಾಕುತ್ತಾರೆ. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿಡುವುದ ನಮ ಬಿಡುವುದೇ ಇಲ್ಲ. ಅಯ್ಯೋ, ಈಗ ಬೇಸಾಯ ಯಾರಿಗೆ ಬೇಕ್ರಿ? ಹಿಂದಿನ ಕಾಲದಲ್ಲಿ ಆದ್ರೆ ಏನು ಸಮಸ್ಯೆ ಇದೆಯಾ? ಬೆಳಿಗ್ಗೆ ಎದ್ದು ಎಲ್ಲರೂ 4 ಗಂಟೆ ನಾವೆಲ್ಲ ಎದ್ದು ಹೊಲದ ಕಡೆ ಹೋಗಿ ಆಯ್ತು. ಹೊಲ ಬೇಸಾಯ ಮಾಡ್ಬೇಕು ಅಂತ ಹೇಳಿದ್ರೆ ಜನದ ತಾಪತ್ರನೆಲ್ಲ ಎಲ್ಲರೂ ಕೆಳಗಿನ ಮನೆಯವರು ಮೇಲಿನ ಮನೆಯವರಿಗೆ, ಮೇಲಿನ ಮನೆಯವರು ಕೆಳಗಿನ ಮನೆಯವರಿಗೆ ಎಲ್ಲ ಸೇರಿಕೊಂಡು ಎಷ್ಟು ಚಂದವಾಗಿ ಬೇಸಾಯ ಮಾಡ್ತಾ ಇದ್ದೀವಿ. ಯಾವುದೇ ಸಮಸ್ಯೆನೇ ಇಲ್ಲ ನಮಗೆ. ಇನ್ನು ಕೊಯ್ಲು ಬಂತು ಅಂದ್ರೆ ಸಾಕು, ಈಗದ್ದೆ ನಾನು ಕೊಯ್ತೀನಿ, ಈಗಾಗಿದ್ದೆ ನಾನು ಕೊಯ್ತೀನಿ, ಇಲ್ಲಿ ಪಾಲು ಮಾಡಿಕೊಂಡು ಪೈಪೋಟಿಯಲ್ಲಿ ಕೊಯ್ತಾ ಇದ್ರು, ಏನು ಸಮಸ್ಯೆ ಇಲ್ಲ. ಎಲ್ಲ ಕೊಯ್ದು ಬಿಟ್ಟು ಭತ್ತವನ್ನು ಎಲ್ಲ ಭತ್ತದ ವ್ಯವಸಾಯ ಮಾಡಿ ಭತ್ತವನ್ನು ಮನೆಗೆ ತರುವಂತ ಕೆಲಸ ಇತ್ತು. ಯಾಕಂತ ಹೇಳಿದ್ರೆ ಆ ಕೊಂಡುಕೊಳ್ಳುವಂತ ಒಂದು ನಮ್ಮಲ್ಲಿ ಭಾರಿ ಒಂದು ವ್ಯವಸ್ಥೆ ಇತ್ತು ಆ ಸಮಯದಲ್ಲಿ. ನಮ್ಮ ಕೆಲಸವನ್ನು ಅವನು ಮಾಡೋದು, ಅವನ ಮನೆಗೆ ನಾವು ಹೋಗಿ ಕೆಲಸ ಮಾಡೋದು, ನಮ್ಮ ಮನೆಯವರು ಹೋಗಿ ಅವನ ಮನೆಗೆ ಕೆಲಸ ಮಾಡೋದು, ಭಾರಿ ಒಂದು ಒಳ್ಳೆ ಪದ್ಧತಿ ಇತ್ತು. ಈ ಬೇಸಾಯ ಎಂಬುದು ಆವಾಗ ಒಂದು ಸಮಸ್ಯೆ ಅಂತ ಅನ್ನಿಸಿರಲಿಲ್ಲ. ಎಲ್ಲರೂ ಆ ಒಂದು ಏನು ಹಬ್ಬ ಹರಿದಿನ ಬರಲಿ ಎಲ್ಲರೂ ಸೇರಿಕೊಂಡು ನಾವು ಏನು ಚಂದದಲ್ಲಿ ಇದ್ದೇವೆ. ಬಿತ್ತನೆಗಾಗಿ ಉತ್ತಮ ತಳಿಯ ಬೀಜಗಳನ್ನು ಆರಿಸಿ ಬೇರೆ ಬೇರೆ ವಿಧದ ಬೀಜಗಳಿರುತ್ತದೆ. ಕಜ್ಜಜಯ, 60-60, 8-8, ಮುಕ್ತಿ, ಮಲ್ಲಿಗೆ, ಕಜೆ ಮಸ್ಕತಿ, ಇಂಥ ಬೇರೆ ಬೇರೆ ರೀತಿಯ ಬೀಜಗಳಿರುತ್ತದೆ. ಉತ್ತಮ ಫಲವತ್ತತೆ ಕೊಡುವ ಬೀಜವನ್ನು ಆರಿಸಿ ಈ ರೀತಿ ಬಿತ್ತನೆ ಮಾಡುತ್ತಾರೆ. ಬಿತ್ತನೆ ಮಾಡುವ ಮೊದಲು ಬೀಜವನ್ನು 2 ದಿನ ನೀರಿನಲ್ಲಿ ಗೋಣಿಯೊಳಗೆ ಇಟ್ಟು ಲಕ್ಕಿ ಗಿಡದ ಎಲೆಯನ್ನು ಹಾಕಿ ಮೊಳಕೆ ಬರುವ ಹಾಗೆ ಮಾಡಿ ಮೊಳಕೆ ಬಂದ ಮೇಲೆ ಸೆಗಣಿ ನೀರಿನಲ್ಲಿ ಹಾಕಿ ಈ ರೀತಿ ಗದ್ದೆಗೆ ಬೀಜ ಬಿತ್ತನೆ ಮಾಡುತ್ತಾರೆ. ಇದು ಕಾವಲು ಹಾಕುವ ಕ್ರಮ. ಬೀಜ ಬಿತ್ತನೆ ಮಾಡಿದ ನಂತರ ಸರೋಳಿ ಮರದ ಸೊಪ್ಪನ್ನು ಗೂಟಕ್ಕೆ ಕಟ್ಟಿ ಗದ್ದೆಯ ಮಧ್ಯಭಾಗಕ್ಕೆ ಕಾವಲು ಹಾಕುತ್ತಾರೆ. ಹಾಕಿ ಹಿಂದೆ ಬರದೆ ಸೀದಾ ಮುಂದೆಯೇ ಹೋಗಬೇಕು ಎಂಬ ಕ್ರಮ. ಇದನ್ನು ಯಾಕೆ ಹಾಕುವುದೆಂದರೆ ಗದ್ದೆಗೆ ಬೀಜ ಬಿತ್ತನೆ ಆಗಿದೆ ಎಂಬುದನ್ನು ಸೂಚಿಸಲು. ಈ ದಿನ ಮನೆಯಲ್ಲಿ ಪಾಯಸದ ಊಟವು ಮಾಡುತ್ತಾರೆ. ಕೆಲವು ಕಡೆ ಬೀಜ ಬಿತ್ತನೆ ಮಾಡುವುದಿಲ್ಲ, ನಾಟಿ ಮಾಡಿದ ಪೈರನ್ನು ನೆಡುತ್ತಾರೆ, ಸಾಲು ಸಾಲಾಗಿ ಸಸಿಯನ್ನು ನೆಡುತ್ತಾರೆ. ಈ ರೀತಿ ಇಳುವರಿ ಜಾಸ್ತಿಯಾಗುತ್ತದೆ. ಕೆಲಸವು ವೇಗವಾಗಿ ಸಾಗಲು ಸಂಧಿ ಹಾಡು ಹಾಡುತ್ತಾ ನಾಟಿ ಮಾಡುತ್ತಾರೆ. ಇದು ಪೈರಿನ ಮೊದಲ ಹಂತ. ಬೀಜ ಬಿತ್ತನೆ ಮಾಡಿದ ನಂತರ ಮಳೆ ಗಾಳಿಗೆ ತೊಂದರೆ ಆಗದಿದ್ದರೆ ಮೊಳಕೆ ಒಡೆದು ಚಿಗುರು ಒಡೆಯಲು ಪ್ರಾರಂಭಿಸುತ್ತದೆ. ಆ ಹಸಿರಾದ ತೆನೆಯನ್ನು ನೋಡುವುದೇ ಒಂದು ಆನಂದ.
ಗದ್ದೆಗೆ ನೀರು ಈ ರೀತಿ ಬಿಡುತ್ತಾರೆ. ಗದ್ದೆಯಲ್ಲಿ ನೀರು ಸದಾ ತುಂಬಿರಬೇಕು. ಕೆಲವು ದಿನಗಳ ನಂತರ ಪೈರಿನ ಎರಡನೇ ಹಂತ ಈ ರೀತಿ ಇರುತ್ತದೆ. ಹಚ್ಚ ಹಸಿರಾಗಿ ಕಂಗೊಳಿಸುತ್ತದೆ. ಇದನ್ನ ನೋಡುವುದೇ ಒಂದು ಮನಮೋಹಕ. ರಾಸಾಯನಿಕ ಗೊಬ್ಬರವನ್ನ ಗದ್ದೆಗೆ ಈ ರೀತಿ ಹಾಕುತ್ತಾರೆ. ಹಟ್ಟಿ ಗೊಬ್ಬರ ಹಾಕಿದ್ರೆ ಸಾಲದು ಅಂತ ರಾಸಾಯನಿಕ ಗೊಬ್ಬರವನ್ನ ಹಾಕುತ್ತಾರೆ. ಹಾಕಿದ್ರೆ ಇಳುವರಿ ಜಾಸ್ತಿ ಕೊಡುತ್ತದೆ. ಆಗಸ್ಟ್ ತಿಂಗಳಲ್ಲಿ ಆಟಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಬೇಗ ಬಂದು ಗದ್ದೆಗೆ ಕಾಸರಕ್ಕನ ಮರದ ಕೋಲನ್ನು ತಂದು ಗದ್ದೆಯ ಮಧ್ಯಭಾಗಕ್ಕೆ ನೆಡುತ್ತಾರೆ. ತೆನೆಗೆ ರೋಗ ಬರದಂತೆ ರೋಗ ನಿರೋಧಕ ಶಕ್ತಿ ಇದೆ ಎನ್ನುತ್ತಾರೆ. ತೆನೆಗೆ ಬೂದಿ ಬಿಸಾಡುತ್ತಾರೆ, ಯಾಕಂದ್ರೆ ತೆನೆಯಲ್ಲಿ ಹುಳ ಬಿದ್ದು ಹಾಳಾಗುವುದು ಉಂಟು. ಆ ಸಂದರ್ಭದಲ್ಲಿ ತೆನೆ ರೋಗ ನಿವಾರಣೆಗೆ ಬೂದಿ ಈ ರೀತಿ ಹಾಕುತ್ತಾರೆ. ಪೈರಿನಲ್ಲಿ ತೆನೆ ಬಂದು ನಿಂತಿರುವ ದೃಶ್ಯ ನೋಡಿದಾಗ ರೈತನ ಮುಖದಲ್ಲಿ ಸಂತಸದ ಕಳೆ ಉಕ್ಕಿ ಬರುತ್ತದೆ. ತಂದು ಮನೆಯಲ್ಲಿ ಪೂಜೆ ಮಾಡಿ ತೆನೆಯನ್ನ ಮನೆಯಲ್ಲಿ ಕಟ್ಟುತ್ತಾರೆ. ಇದನ್ನ ತುಳುವಿನಲ್ಲಿ ಕುರಲು ಪಾಡುನ ಕ್ರಮ ಅಂತಾರೆ. ಜೋರು ಮಳೆಯಿಂದಾಗಿ ಮತ್ತು ಕಾಡು ಹಂದಿ ಕಾಟದಿಂದಾಗಿ ಪೈರು ನೆಲಕಚ್ಚಿ ಮಲಗಿರುತ್ತದೆ. ಇದನ್ನು ಕಟಾವು ಮಾಡಲು ತುಂಬಾ ಕಷ್ಟವಾಗುತ್ತದೆ. ಬಂದು ತೆನೆ ತಿಂದು ನಾಶ ಮಾಡುತ್ತದೆ. ಇದನ್ನ ತಡೆಗಟ್ಟಲು ದೊಂಪ ಅಂದ್ರೆ ಕಾವಲು ಮನೆ ಹಾಗೆ ಮಾಡಿ ರಾತ್ರಿ ಇಡೀ ಡಬ್ಬಿ ಬಡಿದು ಇದರಲ್ಲಿಯೇ ರಾತ್ರಿ ಇಡೀ ಕಾವಲು ಕೂರುತ್ತಾರೆ. ಗದ್ದೆಯಲ್ಲಿ ತೆನೆಯ ಕಾಳನ್ನ ತಿನ್ನಲು ಗಿಳಿ ನವಿಲುಗಳು ಬರುತ್ತದೆ. ಇದನ್ನ ತಡೆಗಟ್ಟಲು ಈ ರೀತಿ ಬಡಿದು ಶಬ್ದ ಮಾಡಿ ನವಿಲು ಗಿಳಿಗಳನ್ನು ಓಡಿಸುತ್ತಾರೆ. ಪೈರು ಕಟಾವು ಮಾಡುವ ಕ್ರಮ ಈ ರೀತಿ ಇದೆ. ಜೂನ್ನಿಂದ ಪ್ರಾರಂಭವಾದ ಬೇಸಾಯ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವ ಕೆಲಸ ಪ್ರಾರಂಭಿಸುತ್ತಾರೆ. ಪೈರನ್ನು ಕತ್ತಿಯಿಂದ ಕೊಯ್ಯುತ್ತಾರೆ. ಮಳೆ ಬಂದರೆ ಬೈಹುಲ್ಲು ಹಾಳಾಗುತ್ತದೆ. ಭತ್ತ ಮೊಳಕೆ ಬಂದರೆ ಅಕ್ಕಿಯೂ ಹಾಳಾಗುತ್ತದೆ. ಕಟಾವು ಕೆಲಸಕ್ಕೆ ಜನ ಸಿಗುವುದು ತುಂಬಾ ಕಷ್ಟವಾಗಿದೆ. ಸಿಕ್ಕಿದ್ರೂ ಅವರು ಹೇಳಿದಷ್ಟು ವೇತನ ಕೊಡಬೇಕಾಗುತ್ತದೆ. ಒಟ್ಟಾರೆ ರೈತ ಕಷ್ಟ ನಷ್ಟದಲ್ಲಿ ಹೋರಾಟ ನಡೆಸುತ್ತಾನೆ. ಇದು ತೆನೆಯ ಕಾಳನ್ನು ಬೇರ್ಪಡಿಸುವ ಸಾಧನ. ತುಳುವಿನಲ್ಲಿ ಪಡಿಮಂಚವು ಅಂತಾರೆ.
ಇದಕ್ಕೆ ಬಡಿದು ಭತ್ತವನ್ನ ಬೇರ್ಪಡಿಸುತ್ತಾರೆ. ಜೊತೆಗೆ ಬೈ ಹುಲ್ಲನ್ನು ಅಚ್ಚುಕಟ್ಟಾಗಿ ರಾಶಿ ಹಾಕುತ್ತಾರೆ. ಮೂಟೆ ಕ್ರಮ ಪ್ರಕಾರವಾಗಿ ಜೋಡಿಸಿ ಮಳೆ ನೀರು ಇಳಿಯುವ ಹಾಗೆ ಮಾಡುತ್ತಾರೆ. ಹುಲ್ಲು ಹಾಳಾಗದಂತೆ ಮಾಡಲು ಈ ಕ್ರಮವನ್ನು ಉಪಯೋಗಿಸುತ್ತಾರೆ. ಭತ್ತದ ರಾಶಿ ಈ ಸಾಧನದ ಮೇಲೆ ಬಂದರೆ ತೆಂಗಿನ ಕಾಯಿ ಒಡೆದು ಒಳ್ಳೆಯ ಬೆಳೆ ಬಂದಿದೆ ಅಂತ ಸಂಭ್ರಮಿಸುತ್ತಾರೆ. ಈಗಿನ ಪರಿಸ್ಥಿತಿ ಕೆಟ್ಟೋಯ್ತು ಅಂದ್ರೆ ಪರಿಸ್ಥಿತಿ ಕೆಟ್ಟೋಯ್ತು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಈಗ ಉಸಿರಿದೆ, ನಾವು ಬೇಸಾಯ ಮಾಡ್ತೀವಿ, ಇನ್ನು ನಮ್ಮ ಮಕ್ಕಳು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಆದ್ರೂ ಬೇಸಾಯ ನಾವು ಬಿಡಲ್ಲ, ನಾವು ಕಷ್ಟ ಬಂದಷ್ಟು ದಿನ ಮಾಡ್ತೀವಿ. ಅದರಿಂದಾಗಿ ಈ ಬೇಸಾಯದ ಉಸಿರು ನಮ್ಮಂತ ಹಿಂದಿನವರು ಇದರಿಂದಾಗಿ ಈಗಲೂ ಏನೋ ನಾವು ಒಂದು ಬೇಸಾಯ ಗದ್ದೆ ಬೇಸಾಯ ಮಾಡ್ತೇವೆ ಅಂತ ಹೇಳಿದ್ರು ಉಳಿಸಿಕೊಂಡು ಬಂದಿದ್ದೀವಿ. ಮುಂದಿನದಲ್ಲಿ ನಡಿಬೇಕು ಅಂತ ನಮಗೆ ಭಾರಿ ಇಷ್ಟ ಇದೆ. ಅದು ನಮ್ಮ ಮಕ್ಕಳು ಕೇಳ್ತಾವ. ಈಗ ಎಲ್ಲರೂ ಹೇಳೋದು, ನಿನ್ನ ಮಗ ಏನು ಇಂಜಿನಿಯರ್ ಮಾಡಿದಾನ? ಮಾಡಲಿಲ್ಲ. ಛೇ, ಏನು ಮಾರ, ನೀನು ಬೇಸಾಯ ಮಾಡಿ ಮಾಡಿ ನಮ್ಮ ಮಕ್ಕಳನ್ನು ಮಣ್ಣಲ್ಲಿ ಒದ್ದಾಕಿ ಬಿಡ್ತೇನೆ ನೀನು ಇನ್ನು ಮುಂದೇನು, ನೀನು ಹಾಗೆಲ್ಲ ಮಾಡಿದ್ರೆ ಆಗೋದಿಲ್ಲ ಅಂತ. ಅದೆಲ್ಲ ಸರಿಯಪ್ಪ, ಆದರೆ ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿ ನಮ್ಮದು, ಅದನ್ನು ಬಿಟ್ಟು ಬಿಡ್ಲಿಕ್ಕಾಗುತ್ತದಲ್ಲ. ನಮ್ಮ ಹತ್ರ ಭೂಮಿ ಇದೆ, ಭೂಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ದೈವ ಇದೆ, ಆ ದೇವರು ಇದೆ, ಅದನ್ನೆಲ್ಲ ನಂಬಿಕೊಂಡು ಬಂದಿದ್ದು. ಭತ್ತವನ್ನ ಕೈತಟ್ಟೆಯಿಂದ ಈ ರೀತಿ ಹಾರಿಸುತ್ತಾರೆ. ಭತ್ತದಲ್ಲಿರುವ ಕಲ್ಲು ಮಣ್ಣು ತೆನೆ ಇಲ್ಲದ ಭತ್ತ, ಇದನ್ನ ಬೇರ್ಪಡಿಸಲು ಭತ್ತವನ್ನ ಈ ರೀತಿ ಹಾರಿಸುತ್ತಾರೆ. ಭತ್ತವನ್ನ ಸರಿಯಾಗಿ ಒಣಗಿಸಿ ಅಕ್ಕಿ ಮಾಡಲು ಅಕ್ಕಿ ಮಿಲ್ಲಿಗೆ ಕೊಂಡು ಹೋಗುತ್ತಾರೆ. ಇಷ್ಟೆಲ್ಲ ಕಷ್ಟ ಇರುವ ವ್ಯವಸಾಯದ ಬಗ್ಗೆ ರೈತರನ್ನ ಮಾತಾಡಿಸಿದಾಗ ಅವರು ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಮಂತ ಯುವಕರೆಲ್ಲ ಹಳ್ಳಿಗಳನ್ನ ಬಿಟ್ಟು ಪಟ್ಟಣ ಕಡೆ ಮುಖ ಮಾಡ್ತಾ ಇದ್ದಾರೆ. ಈಗಿನ ಕಾಲದ ಕೃಷಿಕರೆಲ್ಲ ನೋಡ್ತಿದ್ರೆ ಗೊತ್ತಾಗ್ಬೋದು, ಈ ಕೃಷಿ ಭೂಮಿಯನ್ನೆಲ್ಲ ಬಂಜಾರಾಗಿ ಬಿಟ್ಟು ಪಟ್ಟಣದ ಕಡೆ ಹೋಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲೆಲ್ಲ ಕೆಲಸಕ್ಕೆ ಸೇರ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ನಾವು ಆಹಾರದ ಕೊರತೆಯನ್ನು ಅನುಭವಿಸಬೇಕಾಗುವಂಥ ಸಂಭವ ಬರ್ಬೋದು. ಮತ್ತು ಈಗಿನ ಕಾಲದ ಶ್ರೀಮಂತರೆಲ್ಲ ಆಧುನಿಕ ಪದ್ಧತಿಯನ್ನು ಉಪಯೋಗಿಸ್ತಿದ್ದಾರೆ, ಅಂದರೆ ಈ ಮಿಷಿನ್ಗಳನ್ನೆಲ್ಲ ಉಪಯೋಗಿಸಿಕೊಂಡು ಕೃಷಿಯನ್ನು ಮುಂದುವರಿಸಿದ್ದಾರೆ. ಅದೇ ಬಡ ಕೃಷಿಕ ಹಾಗಲ್ಲ, ಬಡ ಕೃಷಿಕರೆಲ್ಲ ಆಳುಗಳನ್ನೇ ನಂಬಿ ಎರಡು ದಿನದಲ್ಲಿ ಮಾಡುವಂಥ ಕೆಲಸವನ್ನು ಎರಡು ವಾರ ಆದರೂ ಮುಗಿಸ್ಲಿಕ್ಕಾಗಲ್ಲ, ಕಾರಣ ಆಳುಗಳ ಕೊರತೆ ಒಂದು. ಮತ್ತು ಶ್ರೀಮಂತರದ್ದೆಲ್ಲ ಈಗ ಹೇಳ್ತಿದ್ದಾಗೆ ಎರಡು ದಿನ ಮೂರು ದಿನದಲ್ಲಿ ಆಗುತ್ತೆ ಕೆಲಸ, ಯಾಕಂದರೆ ಮೆಷಿನ್ ಈಗೆಲ್ಲ ಮೆಷಿನ್ಗಳೆಲ್ಲ ಬರುತ್ತೆ. ಅಕ್ಕಿ ಮಿಲ್ಲಿನಲ್ಲಿ ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವ ಕಾರ್ಯ ಈ ರೀತಿ ಇದೆ. ಭತ್ತವನ್ನು ದೊಡ್ಡ ಕಟಾರದಲ್ಲಿ ಬೇಯಿಸಿ ಒಣಗಿದ ಭತ್ತದಿಂದ ಕುಚ್ಚಲಕ್ಕಿ ತಯಾರಿಸುತ್ತಾರೆ. ಬೇಯಿಸದೆ ಖಾಲಿ ಒಣಗಿಸಿದ ಭತ್ತದಿಂದ ಬೆಳ್ತಿಗೆ ಅಕ್ಕಿ ತಯಾರಿಸುತ್ತಾರೆ.
ಈಗ ಹಲ್ಲರ್ನಿಂದ ಅಕ್ಕಿಯನ್ನ ಈ ರೀತಿ ಬೇರ್ಪಡಿಸುತ್ತಾರೆ. ಹಿಂದೆ ಎಲ್ಲ ಒಣಕೆಯಿಂದ ಕುಟ್ಟಿ ಅಕ್ಕಿ ಮಾಡುತ್ತಿದ್ದರು, ಆದರೆ ಈಗ ಇದು ಯಾಂತ್ರೀಕರಣದ ಪ್ರಗತಿಯಾಗಿದೆ. ಜಗತ್ತಿನ ಎಷ್ಟೋ ಕಡೆ ಇವತ್ತಿಗೂ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಎಷ್ಟೋ ಜನ ನರಳುತ್ತಿದ್ದಾರೆ. ಆಹಾರವನ್ನ ವ್ಯರ್ಥ ಮಾಡುವ ಬದಲು ಹಸಿದವರಿಗೆ ಹಂಚೋಣ. ನಾವೆಲ್ಲ ರೈತನೊಂದಿಗೆ ಕೈ ಜೋಡಿಸೋಣ, ಇವನ ಕಾಯಕದೊಂದಿಗೆ ಭಾಗಿಯಾಗೋಣ. ಯುವಶಕ್ತಿ, ಯುವಜನ ಆಸಕ್ತಿಯಿಂದ ದುಡಿಯಲು ಮುಂದೆ ಬಂದರೆ ವ್ಯವಸಾಯ, ಕೃಷಿ ಖಂಡಿತ ಉಳಿಸಬಹುದು, ಬೆಳೆಸಬಹುದು. ಯಾಕೆಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಅಕ್ಷರಶಃ ಸತ್ಯ. ಜೈ ಕಿಸಾನ್. ರೈತ ನಮ್ಮೆಲ್ಲರ ಅನ್ನದಾತ. ಆ